ಸಾಕಷ್ಟು ಗಣ್ಯರು ಬಂದು ಕಮಾನಿ ಮಿಡಿತಾ ಇದ್ದಾರೆ. ನಮ್ಮ ಜೊತೆ ನಿರ್ಮಾಪಕ ಕೆ ಮಂಜು ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸ್ಪಂದನ್ ಅವರು ನಿಧನ ಆಗಿರುವಂಥದ್ದು, ಅಣ್ಣವರ ಫ್ಯಾಮಿಲಿಯಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದೆ ಅಂದರೆ ಈ ಹಿಂದೆ ಅಪ್ಪು ಅವರು ಕೂಡ ಹೃದಯಾಘಾತದಿಂದ ತಿರ್ಕೊಂಡ್ರು, ಈಗ ಈ ರೀತಿ ಘಟನೆ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ನಿಜವಾಗಿ ನೋವಾಗುತ್ತೆ. ನಮ್ಮ ದೇವರು ಪವರ್ ಕೊಡೋದು ಈ ರೀತಿ ಅಂತ ಕಟ್ತೆ, ಯಾಕಂದರೆ ನಮ್ಮ ಪವರ್ ಸ್ಟಾರ್ನ ಬೇಗ ಕಿತ್ಕೊಂಬಿಟ್ರು. ಸ್ಪಂದನ ಅದೇ ಥರ ಅವ್ರಿಗೆ ಕಿತ್ಕೊಂಡಿದ್ದಾರೆ, ಯಾಕಂದರೆ ಒಳ್ಳೆಯವ್ರನ್ನ ಬೇಗ ಶೈನ್ ಮಾಡಿಬಿಟ್ಟು ಬೇಗ ಬಂದ್ಬಿಡಿದ ಮಾತ್ರ ಕರ್ಕೊಂಡೋಗ್ತಾನೆ. ನಿಜವಾಗ್ಲೂ ತುಂಬ ನೋವಾಗುತ್ತೆ. ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಒಳ್ಳೆ ಹೆಣ್ಣುಮಗು, ನಮ್ಮ ವಿಜಯರಾಘವೇಂದ್ರ ಅಂದರೆ ಅಷ್ಟು ಚಿತ್ರರಂಗದಲ್ಲಿ ಪ್ರೀತಿ ಪಾತ್ರ. ನಮ್ಮ ಚಿನ್ನೇಗೌಡರು ತುಂಬ ಫ್ಯಾಮಿಲಿ ಕಲ್ಚರು, ಯಾರೇ ಬಂದರೂ ಗೌರವ ಪ್ರೀತಿ ಮಾತಾಡೋ ಜನ. ನಿಜವಾಗ್ಲೂ ಖುಷಿಯಾಗುತ್ತಿತ್ತು ಚಿನ್ನೇಗೌಡರಿಂದ. ನಮ್ಮ ಶಿವರಾಮ್ ಸರ್ ಅಷ್ಟೇ ಪ್ರೀತಿಯಿಂದ ಮಕ್ಕಳು ಬೆಳೆಸಿದರು. ಭಗವಂತ ಇವತ್ತು ಹಾರ್ಟ್ ಅಟ್ಯಾಕ್ ಅಂದರೆ ನಮಗೆ ನಿಜವಾಗ್ಲೂ ನೋವಾಗುತ್ತೆ. ಯಾಕೆ ಇಂಥ ಬೇಗ ಬೇಗ ಈ ವಯಸ್ಸಿಗೆ ಇಟ್ಕೋತೀಯಪ್ಪ ಅನ್ನಿಸ್ತದೆ. ಅದರಿಂದ ಭಗವಂತ ಇಲ್ಲೇ ಬಂದು ನಮ್ಮದೇನೂ ಇಲ್ವಲ್ಲ, ಅದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ವಿಜಯರಾಘವಕ್ಕೆ ಭಗವಂತ ಧೈರ್ಯ ತುಂಬಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೆ ಈಗ ಚಿತ್ರರಂಗದಲ್ಲಿ ಅಷ್ಟಾಗಿ ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ಸ್ಪಂದನ ಅವರು, ನಿಮ್ಮ ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು? ಲಾಸ್ಟ್ ಎಲ್ಲಿ ಮೀಟ್ ಮಾಡಿದ್ರಿ? ಸ್ಪಂದನ ತುಂಬ ಎಲ್ಲೂ ಬರ್ತಿರಲಿಲ್ಲ, ಯಾಕೆಂದರೆ ಮುಂದೆ ಬರ್ತಿಲ್ಲ. ಯಾರೇ ಮನೆಗೆ ಹೋಗಿ ಗೌರವ ಕಲ್ಚರ್ ಪ್ರೀತಿ, ಆಮೇಲೆ ತುಂಬ ಡಿಸಿಪ್ಲಿನ್ ಚೆನ್ನಾಗಿದ್ರು. ನಾನು ನಮ್ಮ ಲಾಸ್ಟ್ ನಮ್ಮ ಮಗಳು ಇನ್ವಿಟೇಷನ್ ಮನೆ ಕೊಡೋಕೆ ಹೋದಾಗ ನಾನು ಮಾತೆ ಮೀಟ್ ಮಾಡಿದೆ. ನಿಜವಾಗ್ಲೂ ಒಳ್ಳೆ ಸಂಪ್ರದಾಯ ಅಂದರೆ ಒಂದು ಕಲ್ಚರ್ ನೋಡಿದ್ರೆ ಲಕ್ಷಣ ಗೊತ್ತಾಗೋಗುತ್ತೆ. ಆ ಮಗು ಹೇಗಿದೆ, ಆ ಮಗು ಹೇಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೊಳ್ಳೆ ಕಲ್ಚರು, ಒಂದೊಳ್ಳೆ ಫ್ಯಾಮಿಲಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕೆ ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು.